ಮುಂದಿನ ಸಾಲುಗಳಲ್ಲಿ ನೋಡಿದ್ವಿ. ಮುಂದೆ ಓಜಸ್ತೇಜೋದಿಗಿಧರ ಪ್ರಕಾಶಾತ್ಮ ಪ್ರತಾಪನ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ ಭಾಸ್ಕರ ದ್ಯುತಿ ಅನ್ನುವ ಸಾಲಿನಲ್ಲಿ ಓಜಸ್ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನ ಅನ್ನುವ ಮೊದಲಿನ ಸಾಲಿನಲ್ಲಿ ಮೂರು ನಾಮಗಳಿರುವಂಥದ್ದು. ಈ ಮೂರು ವಿಶಿಷ್ಟವಾದ ಗುಣವನ್ನು ಧರ, ಓಜ, ತೇಜ, ದ್ಯುತಿ ಈ ಮೂರನ್ನು ಹೊತ್ತವನು, ಈ ಮೂರನ್ನ ಎಲ್ಲರಲ್ಲೂ ಹೊರಿಸುವವನು ಅನ್ನುವ ಅರ್ಥದಲ್ಲಿ ಈ ಮಾತು ಇದೆ. ಓಜ ಅಂದ್ರೆ ಏನು? ಓಜಸ್ ಅಂತ ಶಬ್ದ ಅದು. ಓಜಸ್, ತೇಜಸ್, ಇನ್ನೊಬ್ಬರನ್ನ ಭಾಗಿಸುವ ಶಕ್ತಿಗೆ ಓಜಸ್ ಅಂತಾರೆ. ಪರೈಹಿ ಅಭಿಭವನ ಪರಾಣಾಂ ಅಭಿಭವನ ಶಕ್ತಿತ, ಪರೈಹಿ ಅದೃಶ್ಯತಾ, ಇನ್ನೊಬ್ಬರಿಗೆ ಬಾಗದ್ದು, ಇನ್ನೊಬ್ಬರನ್ನ ಭಾಗಿಸುವಂತಹದ್ದು ಓಜಸ್. ಇನ್ನೊಬ್ಬರಿಗೆ ಬಾಗದ ಗುಣ ಅದು ತೇಜಸ್. ಸಹಜವಾದ ಅನುಷ್ಠಾನ, ತಪಸ್ಸು, ಜಪ ಅಥವಾ ಅಧ್ಯಯನ ಅಥವಾ ಯಾವುದೇ ಒಂದು ಕಾರ್ಯವನ್ನ ಶಿಸ್ತಿನಿಂದ ಬಹಳ ದೀರ್ಘಕಾಲ ನಡೆಸುವುದರಿಂದ ತಾನಾಗಿ ಒದಗುವಂತಹ ಸಂಪತ್ತು ಇದು. ಎಲ್ಲಿಂದಲೋ ಯಾರಿಂದಲೋ ಕೇಳಿ ಎರವಲು ಪಡೆಯಲಿಕ್ಕಾಗುವಂಥದ್ದಲ್ಲ. ಈ ಎರಡೂ ಗುಣಗಳು ಅವರ ದೀರ್ಘಕಾಲದ ನಿಷ್ಠೆಯಿಂದ ಸಿಗುವಂಥದ್ದು. ಒಂದು ಕೆಲಸದಲ್ಲಿ ತೀವ್ರತರವಾದಂತಹ ಆಸಕ್ತಿಯನ್ನು ವಹಿಸಿ ಅದು ನಮ್ಮ ಪ್ರಾಚೀನ ಚಿಂತನೆಗಳ ಜೊತೆಗೆ ಹೊಂದಿಕೊಂಡು ಪ್ರಕೃತಿಗೆ ಅನುಗುಣವಾಗಿ ಇರುವಂತಹ ಕ್ರಿಯೆಗಳಿಗೆ ಪೂರಕವಾದಾಗ ಅದು ಸಹಜವಾದ ಅಂತರಂಗದ ಶಕ್ತಿಯಾಗಿ ಓಜಸ್, ತೇಜಸ್ ಅನ್ನುವುದಾಗಿ ಗುರುತಿಸಲ್ಪಡುವಂಥದ್ದು. ದ್ಯುತಿ ಅಂದ್ರೆ ಬೆಳಕು. ಅಂತಹ ಓಜಸ್ಸು, ತೇಜಸ್ಸು, ದ್ಯುತಿಯನ್ನ ಚೆನ್ನಾಗಿ ಯಾರು ಹೊಂದಿದ್ದಾನೋ ಅವನು ಓಜಸ್, ತೇಜೋ, ದ್ಯುತಿ, ಧರ. ಇನ್ನು ಈ ಎಲ್ಲವನ್ನು ಎಲ್ಲರಲ್ಲೂ ಧರಿಸುವಂತೆ ಮಾಡುವನು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಗುಣಗಳಿಂದ, ಕೆಲವರಲ್ಲಿ ಓಜಸ್ಸು, ಕೆಲವರಲ್ಲಿ ತೇಜಸ್ಸು, ಕೆಲವರಲ್ಲಿ ಎರಡು, ಕೆಲವರಲ್ಲಿ ಆಯಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾದ ಬೆಳಕಿನ ಶಕ್ತಿಯಾಗಿ ಜಗತ್ತನ್ನು ನಿಯಂತ್ರಿಸುವ ದೇವತೆಗಳಲ್ಲಿ ನೆಲೆಸಿ ದ್ಯುತಿರೂಪನಾಗಿ, ತೇಜೋರೂಪನಾಗಿ, ಓಜೋರೂಪನಾಗಿ ಎಲ್ಲವನ್ನು ಧರಿಸಿದ್ದಾನೆ. ಅದರಿಂದಾಗಿ ಅವನನ್ನು ಓಜಸ್, ತೇಜೋ, ದ್ಯುತಿಧರ ಅಂತ ಶಬ್ದದಿಂದ ಗುರುತಿಸಿದರು. ಪ್ರಕಾಶಾತ್ಮ, ಪ್ರಕಾಶ ಸ್ವರೂಪ, ತಾನೇ ಸ್ವತಃ ಪ್ರಕಾಶ ಸ್ವರೂಪ ಮತ್ತು ಎಲ್ಲರ ಅಂತರಂಗವನ್ನು ಪ್ರಕಾಶಿಸುವವನು, ಎಲ್ಲಾ ಆತ್ಮಗಳಿಗೂ ಕೂಡ ಬೆಳಕನ್ನು ಕೊಡುವವನು, ಅಂದ್ರೆ ಅಪರೋಕ್ಷ ಜ್ಞಾನವನ್ನು ನೀಡುವವನು. ಸೂರ್ಯಾದಿ ಬೆಳಕಿನ ಸ್ವರೂಪಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸು. ಸೂರ್ಯನಲ್ಲಿ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಅನ್ನುವ ಯದಾದಿತ್ಯಗತಂ ತೇಜ, ಅವನಲ್ಲಿ ಇರುವ ಆದಿತ್ಯನಲ್ಲಿರುವಂತಹ ತೇಜಸ್ಸು, ಚಂದ್ರನಲ್ಲಿರುವಂತಹ ಸಹಜವಾದ ಕಾಂತಿ, ನಕ್ಷತ್ರಗಳ ಬೆಳಕು ಎಲ್ಲವೂ ಕೂಡ ಅದು ನನ್ನಿಂದಲೇ ಅಂತ ಗೀತೆಯಲ್ಲಿಯೇ ಕೃಷ್ಣ ನಿರೂಪಣೆ ಮಾಡಿದಂತೆ ಎಲ್ಲ ಪ್ರಕಾಶಗಳ ಸ್ಥಾನಗಳಿಗೆ ತಾನೇ ಅಂತರ್ಯಾಮಿಯಾಗಿ ಸ್ವತಃ ತಾನು ಕೂಡ ಪ್ರಕಾಶತೆ, ಇನ್ನೊಬ್ಬರಿಂದ ಪ್ರಕಾಶಿಸಲ್ಪಡಬೇಕಾದವನಲ್ಲ, ತಾನೇ ತಾನಾಗಿ ಪ್ರಕಾಶಿಸಲ್ಪಡುವವ ಮತ್ತು ಉಳಿದ ಎಲ್ಲವನ್ನು ಕೂಡ ಆತ್ಮ ಎಲ್ಲವನ್ನು ಸ್ವೀಕರಿಸುವವ. ಎಲ್ಲ ಕಡೆಯಿಂದ ಇರುವ ಬೆಳಕನ್ನು, ಪ್ರತಿಭೆಗಳನ್ನು ಗುರುತಿಸಿ ಅದಕ್ಕೆ ಬೇಕಾದ ಶಕ್ತಿಯನ್ನು ನೀಡುವವನಾದ್ರಿಂದಾಗಿ, ಅಥವಾ ಅಂತರ್ಯಾಮಿ ಅಂತಾಯ್ತು, ಸ್ವಾಮಿ ಅಂತಾಯ್ತು, ಸಂಹಾರ ಶಕ್ತಿಯಾಗಿ ನುಂಗುವವನು ಕೊನೆಗೆ ಎಲ್ಲ ಪ್ರಕಾಶಗಳನ್ನ ಅತ್ತಿ, ಎಲ್ಲ ಪ್ರಕಾಶಗಳನ್ನು ಕೊನೆಗೆ ತನ್ನಲ್ಲಿ ಅತ್ತಿ ಇತಿ ಆತ್ಮ ಅಂತ ಕರೀತಾರೆ. ಎಲ್ಲ ಪ್ರಕಾಶ ಸ್ವರೂಪಗಳು ಕೂಡ ಕೊನೆಗೆ, ಯಾಕೆಂದ್ರೆ ನತದ್ಭಾಸಯತೆ ಸೂರ್ಯೋ ದಶಶಾಂಕೋ ನಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಮುಕ್ತಿಯ ಸ್ವರೂಪದಲ್ಲಿ ಈ ಚಂದ್ರ ಸೂರ್ಯ ನಕ್ಷತ್ರಾದಿಗಳ ಬೆಳಕೂ ಕೂಡ ಅಲ್ಲಿ ಯಾವುದೇ ಕಾರ್ಯವನ್ನು ಮಾಡದೆ ಅದೆಲ್ಲವೂ ಕೂಡ ತನ್ನೊಳಗೆ ಸೇರಿಕೊಳ್ಳುವ ರೀತಿಯಲ್ಲಿ ಪ್ರಕಾಶಾತ್ಮನಾದ್ರಿಂದಾಗಿ ಅವನ ಒಂದು ರೂಪವಾಗಿ ಈ ಹೆಸರಿನಿಂದ ಗುರುತಿಸಲ್ಪಡುವಂಥದ್ದು ಪ್ರಕಾಶಾತ್ಮ. ಪ್ರತಾಪನಃ, ಶತ್ರುಗಳನ್ನ ಚೆನ್ನಾಗಿ ಸುಡ್ತಾನೆ, ಚೆನ್ನಾಗಿ ಹುರಿತಾನೆ, ಚೆನ್ನಾಗಿ ಅವರನ್ನ ಮಣಿಸ್ತಾನೆ, ಆದ್ರಿಂದಾಗಿ ಅವನನ್ನ ಪ್ರತಾಪನ ಅಂತ ಕರೀತಾರೆ. ಅಗ್ನಿ, ಸೂರ್ಯ ಈ ಎಲ್ಲ ಬೆಳಕಿನ ಶಕ್ತಿಗಳಲ್ಲಿ ಇದ್ದು ಲೋಕಕ್ಕೂ ಕೂಡ ಬಿಸಿ ಮುಟ್ಟಿಸುವವನು, ಟೆಂಪರೇಚರ್ ಕೊಡುವವನು,
ಸಾಮರ್ಥ್ಯವನ್ನು ಉಳಿಸುವವನು, ಚಟುವಟಿಕೆ ಹುಟ್ಟಿಸುವವನು, ಸ್ಪಂದನ ಕೊಡುವವನು. ಹೀಗೆ ಭಗವಂತ ಅಗ್ನಿ ಸೂರ್ಯಾದಿ ಬೆಳಕಿನ ಶಕ್ತಿಗಳಲ್ಲಿ ತಾಪವನ್ನು ಇಟ್ಟು ನಮ್ಮನ್ನು ಸತ್ಕರ್ಮಗಳ ಕಡೆಗೆ ಅಥವಾ ಸಜ್ಜನಿಕೆಯ ಕಡೆಗೆ ನಯತಿ. ಆದ್ರಿಂದಾಗಿ ಅವನನ್ನ ಪ್ರತಾಪನಃ ಅಂತ ಕರೆದ್ರು. ಅವನೇ ಕೊಟ್ಟ ಶಕ್ತಿಯಿಂದಾಗಿ ಉಳಿದವರು ಕೂಡ ಈ ತಾಪ ಶಕ್ತಿಯನ್ನು ಹೊಂದಿರುವಂಥದ್ದು. ಮತ್ತೆ ಅವನ ಪ್ರತಾಪ ಅಸಾಧಾರಣವಾದಂತಹ ಪ್ರತಾಪ, ಶತ್ರುಗಳನ್ನು ಸಂಹರಿಸುವ ವಿಷಯ ಮಾತ್ರ ಅಲ್ಲ, ಉಳಿದಂತೆ ತಾನೇ ಸ್ವತಃ ಬೆಳಕಾಗಿ ಎಲ್ಲವನ್ನೂ ಕೊಂಡೊಯ್ಯುವವನು. ಆದ್ರಿಂದಾಗಿ ಅವನನ್ನ ಪ್ರತಾಪನಃ ಅಂತ ಕರೆದ್ರು. ಹೀಗೆ ಜಗತ್ತಿನ ಎಲ್ಲ ಅಂತರಂಗದ ಬೆಳಕುಗಳಿಗೂ ಕಾರಣನಾದವನು ಭಗವಂತನೇ ಅನ್ನುವುದನ್ನ ಈ ಸಾಲು ಹೇಳಿತು. ರುದ್ಧ, ಎಲ್ಲ ಗುಣಗಳಿಂದ ಸಮೃದ್ಧ ಅಂತ ಅರ್ಥ. ಎಲ್ಲ ಗುಣಗಳಿಂದ ರುದ್ಧ ಅಂದ್ರೆ ಎಲ್ಲದಕ್ಕಿಂತ ಎತ್ತರದಲ್ಲಿ ಇರುವವನು ಅಂತ. ಸಮೃದ್ಧಿಯ ಸಂಕೇತವಾಗಿ ಕಂಗೊಳಿಸುವವನು. ಮತ್ತು ಋತಧಾರಣಾತ್ ರುದ್ಧ, ಋತ ಅಂದ್ರೆ ಸತ್ಯದ ಸ್ವರೂಪ, ಯಥಾರ್ಥದ ತಿಳುವಳಿಕೆ. ಋತಂ ಯಥಾರ್ಥ ವಿಜ್ಞಾನಂ ಅಂತ ಋತ ಅನ್ನುವ ಶಬ್ದಕ್ಕೆನೆ ಯಥಾರ್ಥವಾದ ತಿಳುವಳಿಕೆ. ಇದನ್ನ ಹೊತ್ತವನು, ಇದನ್ನ ಹೊರಿಸುವವನು. ಆದ್ರಿಂದಾಗ ಅವನನ್ನ ಋದ್ಧ ಅಂದ್ರು. ಸ್ಪಷ್ಟಾಕ್ಷರ ಮಂತ್ರ, ಸ್ಪಷ್ಟಾಕ್ಷರಾಯ ಮಂತ್ರಾಯ ನಮಃ ಅಂತಾನೆ ಈ ಮಂತ್ರ ಈ ರೂಪವನ್ನ ಚಿಂತನೆ ಮಾಡುವಂಥದ್ದು. ಯಾವುದೇ ಒಂದು ಅಕ್ಷರವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವವನು. ಮೊದಲು ಇಡೀ ಜಗತ್ತಿನ ಸೃಷ್ಟಿಯಾಗುವಾಗ ಜಗತ್ತಿಗೆ ಮಾತು ಕಲಿಸಿದವನು, ಮಾತನ್ನ ಸ್ಪಷ್ಟವಾಗಿ ಮನನಪೂರ್ವಕವಾಗಿ ನುಡಿದವನಾದ್ರಿಂದಾಗಿ ಅವನನ್ನ ಸ್ಪಷ್ಟಾಕ್ಷರ ಮಂತ್ರ ಅಂದ್ರು. ವೇದಗಳಿಂದ ಮಂತ್ರಗಳಿಂದ ಸ್ಪಷ್ಟವಾಗಿ ತಿಳಿಸಲ್ಪಡುವವನು, ಜಗತ್ತಿನ ಎಲ್ಲೆಡೆ ಸ್ಪಷ್ಟವಾಗಿ ವ್ಯಾಪಿಸಿದವನು. ಅಶ್ನೋತೀತಿ ಅಕ್ಷಃ. ಮತ್ತು ರಮಯತಿ, ರಮಿಸುತ್ತಾನೆ, ರಮಿಸುವಂತೆ ಮಾಡುತ್ತಾನೆ. ಎಲ್ಲೆಡೆ ಸ್ಪಷ್ಟವಾಗಿ ವ್ಯಾಪಿಸಿ ಅಂದ್ರೆ ಜನ್ಮಾದ್ಯಸ್ಯ ಯತಃ, ಜಗತ್ತಿನ ಎಲ್ಲ ವಸ್ತುಗಳನ್ನು ನೋಡಿದಾಗಲೇ ಇದರ ಹಿಂದೆ ಒಂದು ಕಾಣದ ಅಪೂರ್ವವಾದ ಕೈವಾಡ ಇದೆ ಅನ್ನುವುದನ್ನ ತನ್ನ ವ್ಯಾಪ್ತಿಯಿಂದಲೇ ತೋರಿಸಿಕೊಟ್ಟವ. ಆದ್ರೆ ಹಾಗೆ ಇದೆ ಅಂದ ತಕ್ಷಣ ಗೊತ್ತಾಗುದಿಲ್ಲ, ಮನನಾತ್. ಅದನ್ನ ಯಾರು ಸ್ವಲ್ಪ ಯೋಚನೆ ಮಾಡಿ, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ್ ಅನಂತ ಗುಣಃ ಪರಮಃ ಅಂತ ಜಗತ್ತಿನ ಎಲ್ಲ ಕ್ರಿಯೆಗಳ ಹಿಂದೆ ಒಂದು ಅತೀತವಾದ ಶಕ್ತಿ ನಿಂತು ಕೆಲಸ ಮಾಡ್ತಾ ಇದೆ ಅಂತ ಯಾರು ತಿಳಿದು ಕರ್ತವ್ಯವನ್ನು ನಿರ್ವಹಿಸ್ತಾನೋ ಅಂಥವನಿಗೆ ಪ್ರಾಣವನ್ನು ಕೊಡುವವನು, ಅಂಥವನು ಭಗವಂತನಿಂದ ರಕ್ಷಿತನಾಗ್ತಾನೆ. ಅದರಿಂದಾಗಿ ಭಗವಂತನನ್ನ ಸ್ಪಷ್ಟಾಕ್ಷರೋ ಮಂತ್ರ. ಯಾವುದಾದ್ರೂ ದೇಹದ ಸಹಜವಾದ ದೋಷದಿಂದಾಗಿ ಅಥವಾ ಪೂರ್ವದ ಯಾವುದೋ ಪ್ರಾರಬ್ಧ ವಶದಿಂದಾಗಿ ಮಾತು ಸೋಲುವಂತಿದ್ರೆ, ಮಾತು ತಡವರಿಸುವುದಾಗಿದ್ರೆ ಅಥವಾ ಸರಿಯಾದ ಉಚ್ಚಾರಣೆಗಳಲ್ಲಿ ತೊಂದರೆಗಳಿದ್ರೆ, ಅಂತಹ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ನಾಮದ ಅನುಸಂಧಾನ ಬಹಳ ಮುಖ್ಯ. ಹೇಳಲಿಕ್ಕೆ ಬಾರದೇ ಇರ್ಬೋದು, ಆದರೆ ಅನುಸಂಧಾನ ನಿರಂತರ ಮಾಡ್ತಾ ಇದ್ರೆ ದೋಷ ತನ್ನಿಂದ ತಾನೇ ಸಹಜವಾಗಿ ಪರಿಹಾರ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಸ್ಪಷ್ಟಾಕ್ಷರ ಅನ್ನುವ ಶಬ್ದವೇ ಭಗವಂತನ ರೂಪವೇ, ನಮ್ಮಲ್ಲಿ ಸ್ಪಷ್ಟವಾದ ಅಕ್ಷರವನ್ನ ಮಂತ್ರಯತಿ. ಉಚ್ಚರಿಸುವಂತೆ ಮಾತಾಡುವುದಕ್ಕೆ ಕಾರಣವಾಗುವಂತೆ ಮಾಡುತ್ತೆ. ಕೇವಲ ಮಾತಾಡುವುದು ಮಾತ್ರ ಅಲ್ಲ, ಮನನಪೂರ್ವಕವಾಗಿ ನಮ್ಮಲ್ಲಿ ಆ ವಿಷಯಗಳನ್ನ ಹೊರಕ್ಕೆ ತರುವಂತಹ ಶಕ್ತಿಯಾಗಿ ಭಗವಂತ ನೆಲೆಸ್ತಾನೆ. ಅದರಿಂದಾಗಿ ಸ್ಪಷ್ಟಾಕ್ಷರೋ ಮಂತ್ರ ತುಂಬಾ ಅಪರೂಪವಾದ ನಾಮ ಇದು. ಬಹಳ ಅಂದ್ರೆ ಜಗತ್ತಿನ ಎಲ್ಲವೂ ಕೂಡ ನಿಂತಿರುವುದು ಮಾತಿನ ಬೆಳಕಿನ ಅಡಿಯಲ್ಲಿ. ಎಲ್ಲ ಹೊರಟು ಹೋದ್ರು ಮಾತೇ ಜ್ಯೋತಿ ಅಂತ, ವಾಕ್ ಜ್ಯೋತಿ, ಮಾತೆ ಎಲ್ಲದಕ್ಕಿಂತ ದೊಡ್ಡದಾದ ಬೆಳಕಾಗಿ ಕಿವಿಯನ್ನ ತಟ್ಟಿ ನಮ್ಮ ಅಂತರಂಗವನ್ನು ಮುಟ್ಟತ್ತೆ. ಅದರಿಂದಾಗಿ ಇದನ್ನ ಸ್ಪಷ್ಟಾಕ್ಷರೋ ಮಂತ್ರ ಅನ್ನುವ ಅಂಶ ಬಹಳ ವಿಶಿಷ್ಟವಾದ ಅನುಸಂಧಾನಕ್ಕೆ
ಬರುವಂಥದ್ದು. ಉತ್ಕೃಷ್ಟವಾದ ಅನೇಕ ಮಂತ್ರಗಳಿಂದ ಭಗವಂತ ವಾಚ್ಯನಾಗಿದ್ದಾನೆ. ಅದು ಓಂಕಾರದಿಂದ ಹಿಡಿದು ಅನಂತಾಕ್ಷರಗಳ ತನಕದ ಎಲ್ಲ ಮಂತ್ರಗಳಿಂದಲೂ ಕೂಡ ಸ್ಪಷ್ಟವಾಗಿ ವ್ಯಕ್ತಗೊಳ್ತಾನೆ. ಅದರಿಂದಾಗಿ ಅವನನ್ನ ಸ್ಪಷ್ಟಾಕ್ಷರೋ ಮಂತ್ರ ಅಂತ ಕರೆದ್ರು. ಚಂದ್ರಾಂಶು, ಚಂದ್ರನ ಕಿರಣಗಳಲ್ಲಿ ಇದ್ದು ಶೀತಲವಾದ ಭಾವವನ್ನ ಲೋಕಕ್ಕೆ ತಾಳುವಂತೆ ಮಾಡುವವನು, ಲೋಕಕ್ಕೆ ಅಂತಹ ತಂಪನ್ನ ಎರೆಯುವವನು. ಚಂದ್ರನಂತೆ ಆಹ್ಲಾದಕರವಾದ ಕಿರಣಗಳನ್ನು ಹೊಂದಿದವನು. ಚಂದ್ರಾಂಶುಗಳಲ್ಲಿ ನಿಂತು ಸೋಮೋಭೂತ್ವಾ ರಸಾತ್ಮಕ ಸಮಸ್ತ ಔಷಧೀಯ ಸಸ್ಯಗಳಲ್ಲಿ ರಸವಾಗಿ ತುಂಬಿ ಶಕ್ತಿಯನ್ನು ತುಂಬಿದವನು. ಚಂದ್ರನಲ್ಲಿ ಸ್ವತಃ ನೆಲೆಸಿ ವಿಶಿಷ್ಟವಾದ ಅನುಸಂಧಾನಕ್ಕೆ ಧನ್ವಂತರಿಯಾದಿ ಮಂತ್ರಗಳ ಅನುಸಂಧಾನದಿಂದ ವರವನ್ನ ಕೊಡುವವನು, ವಿಶೇಷವಾದ ಶುಭವನ್ನ ಒದಗಿಸುವವನು. ಅಂತರಂಗದ ಪ್ರಪಂಚವನ್ನ ತೆರೆದು ತೋರುವವನಾದ್ರಿಂದಾಗಿ ಅವನನ್ನ ಚಂದ್ರಾಂಶು ಅಂದ್ರು. ಭಾಸ್ಕರ ದ್ಯುತಿಹಿ, ಚಂದ್ರನಂತೆ ಶೀತಲ ಆದ್ರೆ ಕತ್ತಲೆ ಕತ್ತಲೆಯಲ್ಲ, ಸೂರ್ಯನಂತೆ ಬೆಳಕಿನ ಮೂಟೆಯಾಗಿ ದೊಡ್ಡ ರಾಶಿಯಾಗಿ ಕಂಗೊಳಿಸ್ತಾನೆ. ಭಾಸ್ಕರನಂತೆ ದ್ಯೋತತೆ, ಪಾಪಿಗಳಿಗೆ ಸೂರ್ಯನಂತೆ ಇದ್ದಾನೆ, ಸಜ್ಜನರಿಗೆ ಚಂದ್ರನಂತೆ ಇದ್ದಾನೆ ಅನ್ನುವುದನ್ನು ಎರಡು ನಾಮಗಳಲ್ಲಿ ಸೂಚಿಸುವ ಹಾಗೆ ಚಂದ್ರಾಂಶವಾಗಿ ಸಜ್ಜನರನ್ನ ತಂಪೆರೆದು ಸಂತೋಷ ಪಡಿಸ್ತಾನೆ, ದುಷ್ಟರನ್ನ ಸೂರ್ಯನಂತೆ ಹೆಚ್ಚು ಬೆಳಕು ಚೆಲ್ಲಿ ಅವರನ್ನ ಸುಟ್ಟು ತೆಗೀತಾನೆ. ಅದರಿಂದಾಗಿ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ, ಈ ಭಾಸ್ಕರನ ದ್ಯುತಿಯು ಕೂಡ ಅವನಿಂದಲೇ. ಆದ್ರಿಂದಾಗಿ ಇಲ್ಲಿ ಅವನನ್ನ ಭಾಸ್ಕರ, ಬೆಳಕಿನ ಕಿರಣಗಳೇ ಕೈಗಳಾಗಿ ಎಲ್ಲವನ್ನೂ ಉಂಟು ಮಾಡುತ್ತಾನೆ, ಆದ್ರಿಂದಾಗಿ ಜಗತ್ತಿನ ಎಲ್ಲವನ್ನೂ ಪ್ರೇರೇಪಿಸುತ್ತಾನೆ. ಆದ್ರಿಂದಾಗಿ ಅವನನ್ನ ಭಾಸ್ಕರ ದ್ಯುತಿ ಅಂತ ಕರೆದ್ರು. ಹಾಗಾಗಿ ಭಾಸ್ಕರ ದ್ಯುತಯೇ ನಮ, ಚಂದ್ರಾಂಶವೇ ನಮ, ಭಾಸ್ಕರ ದ್ಯುತಯೇ ನಮ. ಮತ್ತೊಮ್ಮೆ ನೋಡುವುದಾದ್ರೆ ಓಜಸ್ತೇಜೋ ದ್ಯುತಿಧರಾಯ ನಮ, ಪ್ರಕಾಶಾತ್ಮನೇ ನಮ, ಪ್ರತಾಪನಾಯ ನಮ, ರುದ್ಧಾಯ ನಮ, ಸ್ಪಷ್ಟಾಕ್ಷರಾಯ ಮಂತ್ರಾಯ ನಮ, ಚಂದ್ರಾಂಶವೇ ನಮ, ಭಾಸ್ಕರ ದ್ಯುತಯೇ ನಮ. ಇದಿಷ್ಟು ಇವತ್ತು ನಾವು ನೋಡಿದಂತಹ ರೂಪಗಳು. ಒಟ್ಟು ಇಲ್ಲಿ ಏಳು ನಾಮಗಳು ಬಂದಿದ್ದಾವೆ. ಮತ್ತಷ್ಟು ನಾಮಗಳ ಚಿಂತನೆಯನ್ನ ನಾಳೆಯ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಕೃಷ್ಣನ ಪದಕಮಲಗಳಿಗೆ ಸಮರ್ಪಿಸುತ್ತಾ ಶ್ರೀಕೃಷ್ಣ ಅರ್ಪಣಿಸ್ತು. ಮಹೋದಯ ವಿಳಂಬಿನೇವ ಆಗತವತೀ ಅದ್ಯ ಅನ್ಯೈಕ ಏತದ ಆಸೀತ್ ಇತಿ ಕಾರಣಾತ್. ದೃಷ್ಟಂ ದೃಷ್ಟಂ ಸತ್ಯಂ. ಅಸ್ತು, ನಮಸ್ಕಾರ. ನಮಸ್ಕಾರ.